ಓಂ ಶಾಂತಿ. ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ನಿರಹಂಕಾರಿಯಾಗಿ ಪವಿತ್ರರಾಗಿ ಅಶರೀರಿ ಆಗಿ ನಾವೀಗ ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣರಾಗಬೇಕು, ಸೂಕ್ಷ್ಮ ದೇವತೆ ಆಗಬೇಕು. ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಮೊದಲು ನಾವು ನಿರಹಂಕಾರಿಗಳಾಗಬೇಕು. ನಾವು ನಿರಹಂಕಾರಿಗಳಾಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಅಹಂಕಾರ ಅನ್ನುವುದು ಅಷ್ಟು ಬೇಗ ಸಮಾಪ್ತಿ ಆಗುವುದೇ ಇಲ್ಲ. ಈ ಅಹಂಕಾರ ಅಭಿಮಾನ ಅನ್ನುವಂಥದ್ದು ಈ ನಮ್ಮ ಜೀವನ ಯಾತ್ರೆಯಲ್ಲಿ ನಮ್ಮ ಜೊತೆ ಜೊತೆಗೆ ಬರುತ್ತಿರುತ್ತದೆ. ನಷ್ಟಮೋಹಿ ಆಗಬೇಕು ಅಥವಾ ನಿರಹಂಕಾರಿ ಆಗಬೇಕು. ನಷ್ಟಮೋಹ ಮತ್ತು ಸ್ಮೃತಿರ್ಲಬ್ಧ ಈ ಎರಡೂ ಶಬ್ದಕ್ಕೂ ಬಹಳ ಆಳವಾದ ಸಂಬಂಧ ಇದೆ. ನಮ್ಮ ಸಂಸ್ಕಾರದ ಜೊತೆ ನಮಗೆ ಬಹಳಷ್ಟು ಅಟ್ಯಾಚ್ಮೆಂಟ್ ಇದೆ, ಅಂದರೆ ನಮ್ಮ ಸಂಸ್ಕಾರದ ಬಗ್ಗೆ ನಮಗೆ ಬಹಳಷ್ಟು ಮೋಹ ಇದೆ. ದೇಹದ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಂಡಿದ್ದೇವೆ, ಸಂಬಂಧಗಳ ಬಗ್ಗೆ ಇರುವ ಮೋಹದಿಂದ ಮುಕ್ತ ಆಗಿದ್ದೇವೆ. ಆದರೆ ಆಂತರ್ಯದ ಸಂಸ್ಕಾರದಲ್ಲಿ ಏನು ತುಂಬಿದೆಯೋ ಆ ಸಂಸ್ಕಾರದ ಬಗ್ಗೆ ಇರುವ ಅಭಿಮಾನದ ಮೋಹ ನಮ್ಮನ್ನು ಬಿಡುವುದೇ ಇಲ್ಲ. ಅದು ನಮ್ಮನ್ನು ಹಿಡಿದುಕೊಂಡು ಕುಳಿತಿದೆ. ಅದರ ಬಗ್ಗೆ ನಮಗೆ ಗೊತ್ತೇ ಆಗುವುದಿಲ್ಲ. ಪರಮಾತ್ಮ ತಂದೆಗೆ ಗೊತ್ತಾಗುತ್ತದೆ. ಪರಮಾತ್ಮ ತಂದೆ ಆ ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಲು ಸಹಯೋಗವನ್ನು ಕೊಡುತ್ತಾರೆ, ಆ ಸಂಸ್ಕಾರವನ್ನು ಸಮಾಪ್ತಿ ಮಾಡುತ್ತಾರೆ. ನಮ್ಮೆಲ್ಲರಿಗೂ ಇದಂತೂ ಗೊತ್ತಿದೆ, ಯಾರಿಗೆ ದೇಹದ ಸಂಬಂಧದ ಬಗ್ಗೆ ಸ್ವಲ್ಪ ಕೂಡ ಆಕರ್ಷಣೆ ಇಲ್ಲವೋ, ಯಾರು ದೇಹದ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿಲ್ಲವೋ, ದೇಹದ ಸಂಬಂಧಿಗಳ ಜೊತೆ ಯಾರು ಸಂಬಂಧವನ್ನು ಇಟ್ಟುಕೊಂಡಿಲ್ಲವೋ ಅವರೇ ಸೂಕ್ಷ್ಮ ದೇವತೆ ಆಗುತ್ತಾರೆ. ಪರಮಾತ್ಮ ತಂದೆ ಈ ಮಾತನ್ನು ನಮಗೆ ತಿಳಿಸುತ್ತಿರುತ್ತಾರೆ. ಆದರೆ ನಾವು ಯಾವಾಗ ಸೂಕ್ಷ್ಮ ದೇವತೆ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳುತ್ತೇವೋ ಆಗ ಸೂಕ್ಷ್ಮ ದೇವತೆಯಾಗಲು ಯಾವ ಯಾವ ಲಕ್ಷಣಗಳು ನಮ್ಮಲ್ಲಿ ಇರಬೇಕು ಅನ್ನುವುದನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಬೇಕು. ಆಗ ನಮಗೆ ಗೊತ್ತಾಗುತ್ತದೆ ಸೂಕ್ಷ್ಮ ದೇವತೆಯಾಗುವುದು ಕಷ್ಟದ ಕಾರ್ಯ ಆಗಿದೆಯೋ ಅಥವಾ ಸಹಜ ಕಾರ್ಯ ಆಗಿದೆಯೋ ಎಂದು. ಈಗ ನಮ್ಮ ಸಂಸ್ಕಾರದ ಜೊತೆ ನಮಗೆ ಸೂಕ್ಷ್ಮ ರೂಪದಲ್ಲಿ ಆಳವಾದ ಸಂಬಂಧ ಇದೆ. ಅದು ನಮ್ಮ ಕರ್ಮಕ್ಕನುಸಾರವಾಗಿ ಅನೇಕ ಜನ್ಮಗಳ ಸಂಸ್ಕಾರ ಆಗಿಬಿಟ್ಟಿದೆ. ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯಾವ ಸಂಸ್ಕಾರವನ್ನು ನಾವು ರೂಪಿಸಿಕೊಳ್ಳುತ್ತೇವೋ ಆ ಸಂಸ್ಕಾರಕ್ಕೋಸ್ಕರ ಪರಮಾತ್ಮ ತಂದೆ ಹೇಳಿದ್ದಾರೆ, ನಿಮ್ಮಲ್ಲಿ ಎಂತಹ ಸಂಸ್ಕಾರ ಇರುತ್ತದೆಯೋ ನಿಮ್ಮ ಪ್ರಜೆಗಳಲ್ಲೂ ಕೂಡ ಅಂಥದ್ದೇ ಸಂಸ್ಕಾರ ಇರುತ್ತದೆ. ಈಗ ನಾನು ಈಶ್ವರನ ಸಂತಾನ ಆಗಿದ್ದೇನೆ, ನನ್ನ ಮಾತ್ಪಿತ ಪರಮಾತ್ಮ ತಂದೆ ಆಗಿದ್ದಾರೆ, ಮಮ್ಮ ಬಾಬಾ ನನಗೆ ಮಾತ್ಪಿತ ಆಗಿದ್ದಾರೆ. ಅವರ ಸಂಸ್ಕಾರ ಅವರ ರಚನೆ ಆಗಿರುವ ನನ್ನಲ್ಲಿ ಇರಬೇಕು. ನಾವು ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡಾಗ ನಾವು ಯಾರ ಸೇವೆ ಮಾಡಲು ನಿಮಿತ್ತ ಆಗುತ್ತೇವೋ ಅವರೂ ಕೂಡ ನಮ್ಮ ಸಮಾನ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಎಂತಹ ಕರ್ಮವನ್ನು ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ. ಎಷ್ಟು ನನ್ನಲ್ಲಿ ಈಶ್ವರೀಯ ಸಂಸ್ಕಾರ ಧಾರಣೆ ಆಗುತ್ತಾ ಹೋಗುತ್ತದೆಯೋ ಅಷ್ಟು ನನ್ನ ಮೂಲಕ ಅನ್ಯರಲ್ಲೂ ಕೂಡ ಈಶ್ವರೀಯ ಸಂಸ್ಕಾರ ಧಾರಣೆ ಆಗುತ್ತದೆ. ಮೊದಲು ಕರ್ಮದ ಬಗ್ಗೆ ಗಮನವನ್ನು ಕೊಡಬೇಕು. ಅದಕ್ಕೋಸ್ಕರ ನನ್ನಿಂದ ಯಾವುದೇ ತಪ್ಪು ಕರ್ಮ ಆಗಬಾರದು. ಈಶ್ವರನ ಕುಲದ ಮರ್ಯಾದೆಗೆ ಅನುಕೂಲವಾದಂತಹ ಕರ್ಮವನ್ನೇ ಮಾಡಬೇಕು. ನಾವೀಗ ಸೂಕ್ಷ್ಮ ದೇವತೆ ಆಗಬೇಕು ಅನ್ನುವ ಗುರಿಯನ್ನು ತಲುಪುವ ಮಾರ್ಗದಲ್ಲಿ ಹೋಗುತ್ತಿದ್ದೇವೆ. ಈಗ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ. ನಾವೀಗ ಗುರಿಯನ್ನು ತಲುಪಬೇಕು. ನಾವೀಗ ಪರಮಾತ್ಮ ತಂದೆಯ ಜೊತೆ ವಾಪಸ್ ಹೋಗಬೇಕು. ಅವರ ಶ್ರೀಮತದಂತೆ ನಡೆಯಬೇಕು, ಮನ್ಮತದಂತೆ ನಡೆಯಬಾರದು ಅಥವಾ ಅನ್ಯರ ಮತದಂತೆ ನಡೆಯಬಾರದು. ಅನ್ಯರ ಮತದಂತೆ ನಡೆದರೆ ಪ್ರಯಾಣಿಕ ಆಗಿರುವ ಪರಮಾತ್ಮ ತಂದೆಯ ಜೊತೆಗೆ ನಾವು ವಾಪಸ್ ಹೋಗಲು ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ.
ಅವರು ನಮ್ಮನ್ನು ಪಾವನ ಮಾಡುತ್ತಿರುವುದೇ ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ನಮ್ಮ ಸಂಸ್ಕಾರದಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ ಯಾವ ಸಂಸ್ಕಾರ ರೂಪಿತ ಆಗುತ್ತಾ ಹೋಗುತ್ತದೆಯೋ ಆ ಸಂಸ್ಕಾರ ನನ್ನ ಒಳಗಡೆ ಪರಿಪಕ್ವವಾಗುತ್ತಾ ಹೋಗುತ್ತದೆ, ಅದೇ ಸಂಸ್ಕಾರ ನನಗೆ ಪಕ್ಕ ಆಗುತ್ತದೆ. ಅಂದ ಮೇಲೆ ಸಂಕಲ್ಪ ಏನು ಒಳಗಡೆ ನಡೆಯುತ್ತದೆಯೋ ಆ ಸಂಕಲ್ಪದಲ್ಲೇ ನಮಗೆ ಗುರಿ ಇರಬೇಕು. ನಾನು ಅಭಿಮಾನದಿಂದ ಮುಕ್ತ ಆಗಬೇಕು. ಅಭಿಮಾನದಿಂದ ಮುಕ್ತ ಆಗುವುದಕ್ಕೋಸ್ಕರ ಮೊದಲು ನಾನು ಪವಿತ್ರ ಆಗಬೇಕು. ಪವಿತ್ರ ಆತ್ಮರಾಗುವುದಕ್ಕೋಸ್ಕರ ನಾವು ದೇಹಾಭಿಮಾನದಿಂದ ಮುಕ್ತ ಆಗಬೇಕು. ಅಶರೀರೇ ಆತ್ಮ ಆಗಬೇಕು. ವಿಕಾರಿಗಳಿಗೆ ದೇಹದ ಜೊತೆಗೆ ಕೆಲಸ ಇದೆ, ದೇಹದ ಸಂಬಂಧಿಗಳ ಜೊತೆಗೆ ಕೆಲಸ ಇದೆ. ದೇಹದ ಸಂಸ್ಕಾರ ಏನು ಆಂತರ್ಯದಲ್ಲಿದೆಯೋ ಆ ಸಂಸ್ಕಾರದ ಜೊತೆ ವಿಕಾರಿಗಳಿಗೆ ಕೆಲಸ ಇದೆ. ಈಗ ನಮ್ಮ ದೇಹ ಅದೇ ಆಗಿದೆ, ಅದೇ ಸಂಬಂಧಗಳೇ ಇದೆ, ನಾವು ಅದೇ ಜಗತ್ತಿನಲ್ಲೇ ಇದ್ದೇವೆ. ಆದರೆ ಅದೇ ಜಗತ್ತಿನಲ್ಲೇ ಪರಮಾತ್ಮ ತಂದೆ ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದಾರೆ. ಬುದ್ಧಿಯಿಂದ ವಿಕಾರಗಳನ್ನು ಸಮಾಪ್ತಿ ಮಾಡಬೇಕು ಅನ್ನುವ ತಿಳುವಳಿಕೆ ನಮಗೆ ಬಂದಿದೆ. ನಾವೀಗ ನಮ್ಮ ಮನಸ್ಸು ಬುದ್ಧಿಯ ಕಡೆ ಗಮನವನ್ನು ಕೊಡಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಬುದ್ಧಿಗೆ ಪರಮಾತ್ಮ ತಂದೆ ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ, ಜ್ಞಾನವನ್ನು ಕೊಡುತ್ತಿದ್ದಾರೆ. ಮನಸ್ಸಿನಲ್ಲಿರುವ ಇಚ್ಛೆ ಮಮತೆ ಅನ್ನುವುದು ಸತ್ತು ಹೋಗಿ ಬಿಡಬೇಕು. ಅಂತಹ ಪುರುಷಾರ್ಥವನ್ನು ನಾವೀಗ ಮಾಡಬೇಕು. ಬದುಕಿರುವಾಗಲೇ ಸಾಯುವುದು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಯಾರು ಆಂತರ್ಯದಲ್ಲಿ ಇರುವಂತಹ ಇಚ್ಛೆ ಮಮತೆಯಿಂದ ದೂರ ಆಗಿರುತ್ತಾರೋ ಅವರಿಗೆ ಬದುಕಿದ್ದು ಸತ್ತಂತೆ ಇದ್ದಾರೆ ಎಂದು ಹೇಳಲಾಗುತ್ತದೆ. ಈಗ ನಮ್ಮ ಆಂತರ್ಯದಲ್ಲಿ ಏನೆಲ್ಲ ಮಮತೆ ಇಚ್ಛೆ ಇದೆಯೋ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಅದನ್ನು ಸಮಾಪ್ತಿ ಮಾಡಬೇಕು. ನಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾವೀಗ ಯೋಗಿಗಳಾಗಿದ್ದೇವೆ. ನಮ್ಮ ಯೋಗ ಜೋಡಣೆ ಆಗಬೇಕು, ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಅಂದರೆ ಆಂತರ್ಯದಲ್ಲಿರುವ ಇಚ್ಛೆಗಳು ಸಾಯಬೇಕು. ನಮ್ಮ ಬುದ್ಧಿ ಶ್ರೇಷ್ಠ ಬುದ್ಧಿ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಆಗ ಮಾತ್ರ ನಾವು ಯೋಗವನ್ನು ಜೋಡಿಸಲು ಸಾಧ್ಯ. ನಾವು ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ. ಮಧ್ಯದಲ್ಲಿ ಪುನಃ ನಮ್ಮ ಹಳೆಯ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಬಂದು ಬಿಡುತ್ತದೆ. ಬುದ್ಧಿ ಅದನ್ನು ತಡೆಯುತ್ತದೆ. ನೀನು ಸುಮ್ಮನೆ ಇರು, ಶಾಂತ ಆಗು ಎಂದು ನಮಗೆ ಗುರಿ ಸಿಕ್ಕಿದೆ. ನಾವೀಗ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆ ಆಗಬೇಕು ಎಂದು. ನಾನೀಗ ಸೂಕ್ಷ್ಮ ದೇವತೆ ಆಗುವ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲು ಬಯಸುತ್ತೇನೆ. ನೀನು ನನಗೆ ತೊಂದರೆ ಕೊಡಬೇಡ, ಶಾಂತವಾಗಿ ಇರು ಎಂದು ಮನಸ್ಸು ಸಂಸ್ಕಾರಕ್ಕೆ ಹೇಳುತ್ತದೆ. ನಮ್ಮ ಬುದ್ಧಿಯಲ್ಲಿ ದೃಢ ಸಂಕಲ್ಪ ಇದೆ, ನಾನೀಗ ಸೂಕ್ಷ್ಮ ದೇವತೆ ಆಗಲೇಬೇಕು ಎಂದು. ನಾವೀಗ ಗೊಂದಲಕ್ಕೊಳಗಾಗಬಾರದು, ಭಯ ಪಡಬಾರದು. ಕೆಲವೊಮ್ಮೆ ನಾವು ಪುರುಷಾರ್ಥದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗುತ್ತೇವೆ, ಇನ್ನು ಕೆಲವೊಮ್ಮೆ ಪುರುಷಾರ್ಥ ಮಾರ್ಗದಲ್ಲಿ ಬಹಳ ಕೆಳಗೆ ಇಳಿದು ಬಿಡುತ್ತೇವೆ. ಆದರೆ ಬುದ್ಧಿಯಲ್ಲಿ ದೃಢ ಸಂಕಲ್ಪ ಇರಬೇಕು. ಗುರಿಯನ್ನು ಪಕ್ಕಾ ಇಟ್ಟುಕೊಂಡು ಗುರಿಗೆ ತಕ್ಕಂತೆ ನಾವು ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗಬೇಕು. ನಾನೀಗ ಸೂಕ್ಷ್ಮ ದೇವತೆ ಆಗಬೇಕು. ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಬ್ರಹ್ಮ ತಂದೆ ಹಗಲೂ ರಾತ್ರಿ ತಪಸ್ಸನ್ನು ಮಾಡಿದರು. ಪ್ರತಿ ಕ್ಷಣ ನಾನು ಅವ್ಯಕ್ತ ವತನದಲ್ಲಿರುವಂತಹ ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ಬ್ರಹ್ಮ ತಂದೆ ಈ ಜಗತ್ತಿನಿಂದ ಭಿನ್ನಾಗಿ ಸೂಕ್ಷ್ಮ ವತನದ ವಾಸಿಯಾಗಿ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದರು. ಅದೇ ರೀತಿ ನಾವು ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಹಳೆಯ ಸಂಸ್ಕಾರ ಏನೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುತ್ತದೆಯೋ ಅದನ್ನು ನಾವೀಗ ದೂರ ಮಾಡಿಕೊಳ್ಳಬೇಕು. ವ್ಯರ್ಥ ಮಾತನ್ನು ಕೇಳಿದರೂ ಕೇಳದಂತೆ ಇರಬೇಕು. ಪರಮಾತ್ಮ ತಂದೆ ಸದಾ ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಸೀತೆಯ ಸಮ್ಮುಖಕ್ಕೆ ಯಾವಾಗ ರಾವಣ ಬರುತ್ತಿದ್ದ ಆಗ ಸೀತೆ ರಾಮನ ಕಡೆ ಮುಖವನ್ನು ತಿರುಗಿಸುತ್ತಿದ್ದಳು. ಮಾಯೆ ಯಾವುದಾದರೂ ಒಂದು ವಿಧಿಯಿಂದ ಕೆಲವೊಮ್ಮೆ ಮೂಗನ್ನು ಹಿಡಿಯುತ್ತದೆ, ಕೆಲವೊಮ್ಮೆ ಮಾಯೆ ಕಿವಿಯನ್ನು ಹಿಡಿದುಕೊಳ್ಳುತ್ತದೆ. ಆದರೆ ನಾವು ಭಯ ಪಡಬಾರದು. ಮುಖ್ಯ ಮಾತು ಅಂದರೆ ಮಾಯೆಯ ಪ್ರಭಾವ ಯಾರ ಮೇಲೆ ಜಾಸ್ತಿ ಆಗುತ್ತದೆ ಅಂದರೆ
ಯಾರು ಜಾಸ್ತಿ ಭಯಪಡುತ್ತಾರೋ ಮಾಯೆ ಅವರ ಮೇಲೆ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಮಾಯೆ ನೋಡುತ್ತದೆ, ಇವರು ಶಕ್ತಿಶಾಲಿ ಇದ್ದಾರೆ, ನನ್ನನ್ನು ನೋಡಿ ಭಯಪಡುತ್ತಿಲ್ಲ ಅಂದರೆ ಮಾಯೆ ಅವರ ಬಳಿ ಹೋಗುವುದಿಲ್ಲ. ಯಾರು ಭಯಪಡುತ್ತಾರೋ ಅವರನ್ನು ಮಾಯೆ ಬಿಡುವುದಿಲ್ಲ. ಎಲ್ಲಿಯವರೆಗೂ ನಾವು ಶಕ್ತಿಶಾಲಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಮಾಯೆ ನಮಗೆ ಕಾಟ ಕೊಡುತ್ತಿರುತ್ತದೆ. ಮಹಾವೀರರಾಗಬೇಕು, ನಮ್ಮ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನೇ ಕೂರಿಸಿಕೊಳ್ಳಬೇಕು. ನಾವು ಸದಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲೇ ಇರಬೇಕು, ಕೇವಲ ಪರಮಾತ್ಮ ತಂದೆಯನ್ನೇ ನೋಡುತ್ತಿರಬೇಕು. ಪರಮಾತ್ಮ ತಂದೆ ಏನೆಲ್ಲ ಮಾತನ್ನು ಹೇಳುತ್ತಾರೋ ತಕ್ಷಣ ಆ ಮಾತಿಗೆ ಆಯಿತು ಬಾಬಾ, ಆಗಲಿ ಬಾಬಾ, ನಾನು ಮಾಡುತ್ತೇನೆ ಬಾಬಾ ಎಂದು ಹೇಳುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಬೇಕು. ಮೂರ್ಛಿತರಾಗಿರುವ ಆತ್ಮರನ್ನು ಜಾಗೃತರನ್ನಾಗಿ ಮಾಡುವುದು, ತಂದೆಯಿಂದ ಅಗಲಿರುವ ಆತ್ಮರನ್ನು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡಿಸುವುದು ಮಹಾವೀರರ ಕೆಲಸ ಆಗಿದೆ. ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ, ಅವರು ನನಗೆ ಸ್ನೇಹಿತ ಆಗಿದ್ದಾರೆ. ನಾವು ಪರಮಾತ್ಮ ತಂದೆಯನ್ನು ನಮ್ಮ ಸ್ನೇಹಿತ ಎಂದು ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆ ನನಗೆ ಪತಿಯಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನನ್ನ ಸ್ನೇಹಿತ, ನನ್ನ ಫ್ರೆಂಡ್ ಆಗಿದ್ದಾರೆ ಅಂದರೆ ಇದೇನು ಕಡಿಮೆ ಮಾತೇನು? ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆಗಿರುವ ಪರಮಾತ್ಮ ತಂದೆ ಸದಾ ನನ್ನ ಜೊತೆಗೆ ನನ್ನ ಕೈಯನ್ನು ಹಿಡಿದುಕೊಂಡು ಓಡಾಡುತ್ತಾರೆ. ಪರಮಾತ್ಮ ತಂದೆ ನನ್ನ ಸ್ನೇಹಿತ ಆಗಿ, ಸದಾ ನನ್ನ ಜೊತೆಗಾರ ಆಗಿ ನನ್ನ ಜೊತೆಗೆ ಕಾರ್ಯವನ್ನು ಮಾಡುತ್ತಿದ್ದಾರೆ. ಎಷ್ಟು ಶ್ರೇಷ್ಠವಾದ ಕಾರ್ಯ ಬೇಕಾದರೂ ಇರಬಹುದು, ಪರಮಾತ್ಮ ತಂದೆ ನನ್ನ ಮೂಲಕ ಆ ಕಾರ್ಯವನ್ನು ಮಾಡಿಸಿದಾಗ ನಮಗೆ ಖುಷಿಯಾಗುತ್ತದೆ. ಹನುಮಂತನ ಕೈಯಲ್ಲಿ ಪರ್ವತವನ್ನು ತೋರಿಸುತ್ತಾರೆ, ಕೃಷ್ಣನ ಕೈಯಲ್ಲಿ ಇಡೀ ವಿಶ್ವದ ಗೋಲವನ್ನು ತೋರಿಸುತ್ತಾರೆ. ಸಣ್ಣ ಸಣ್ಣ ಮಾತನ್ನು ಪರ್ವತದ ಸಮಾನ ಮಾಡಿಕೊಳ್ಳಬೇಡಿ. ಸಣ್ಣ ಸಣ್ಣ ಮಾತನ್ನು ಯಾರು ಪರ್ವತದ ಸಮಾನ ಅನುಭವ ಮಾಡುತ್ತಾರೋ ಅವರ ಮನಸ್ಸಿಗೆ ಬಹಳಷ್ಟು ಹೊರೆಯ ಅನುಭವ ಆಗುತ್ತದೆ. ಯಾರು ಸಣ್ಣ ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡುತ್ತಾರೋ, ಅದನ್ನು ಪರ್ವತದ ಸಮಾನ ಎಂದು ಅನುಭವ ಮಾಡುತ್ತಾರೋ, ಅವರ ಮನಸ್ಸು ಬುದ್ಧಿ ಸದಾ ಭಾರದ ಅನುಭವ ಮಾಡುತ್ತದೆ, ಅವರಿಗೆ ಹೊರೆಯ ಅನುಭವ ಆಗುತ್ತದೆ. ನಂತರ ಅವರೇ ಕುಳಿತು ಅಳುತ್ತಿರುತ್ತಾರೆ. ಈ ರೀತಿ ನಾವು ಅಳುವವರು ಆಗಬಾರದು. ಪರ್ವತವನ್ನು ಎತ್ತುವಂತಹ ಹನುಮಂತ ಆಗಬೇಕು. ಅಂದರೆ ಪರ್ವತ ಕೂಡ ನಮಗೆ ಏನೂ ಅಲ್ಲ. ಪರ್ವತದಂತಹ ಪರಿಸ್ಥಿತಿ ನಮ್ಮ ಸಮ್ಮುಖದಲ್ಲಿದ್ದರೂ ಕೂಡ ಅದು ನಮಗೆ ದೊಡ್ಡ ಮಾತು ಎಂದು ಅನುಭವ ಆಗಬಾರದು. ಈಗ ನಾವು ನಮ್ಮ ಪುರುಷಾರ್ಥದ ಪಾಯಿಂಟ್ ಅನ್ನು ಯಾವ ಕಾರಣಕ್ಕೂ ಮರೆಯಬಾರದು. ನಾವೀಗ ಸೂಕ್ಷ್ಮ ದೇವತೆಗಳಾಗಬೇಕು, ಅದೇ ನಮ್ಮ ಜೀವನದ ಪುರುಷಾರ್ಥ ಆಗಿದೆ. ಸದಾ ಸ್ವಯಂನ್ನು ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಳ್ಳಬೇಕು. ಭಾರದ ಅನುಭವ ಮಾಡುವಂತವರು ದೇಹಾಭಿಮಾನದಲ್ಲಿರುವ ವ್ಯಕ್ತಿಗಳಾಗಿದ್ದಾರೆ. ನಾನು ಸೂಕ್ಷ್ಮ ದೇವತೆ ಅಂದರೆ ಹಗುರತೆಯ ಅನುಭವವನ್ನು ಮಾಡಬೇಕು. ನನ್ನ ಬುದ್ಧಿ ಸದಾ ಖಾಲಿ ಇರಬೇಕು, ಪ್ರತಿಕ್ಷಣ ನನಗೆ ಹಗುರತೆಯ ಅನುಭವ ಆಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಯಾರು ಪರ್ವತವನ್ನು ಹತ್ತಿಯ ಸಮಾನ ಎಂದು ಅನುಭವ ಮಾಡುತ್ತಾರೋ ಅವರೇ ಮಹಾವೀರರಾಗಿದ್ದಾರೆ. ಕುದುರೆ ಸವಾರರು ಸಣ್ಣ ಮಾತನ್ನು ಕೂಡ ದೊಡ್ಡ ಮಾತು ಎಂದು ಅನುಭವ ಮಾಡುತ್ತಾರೆ. ಅವರು ಪರ್ವತದ ಸಮಾನ ಮಾತನ್ನು ಹತ್ತಿಯ ಸಮಾನ ಅನುಭವ ಮಾಡಲು ಸಾಧ್ಯ ಇಲ್ಲ. ಇನ್ನು ಕಾಲಾಳುಗಳಂತೂ ಒಂದು ಸಾಸಿವೆಯನ್ನೇ ಒಂದು ಪರ್ವತವನ್ನಾಗಿ ಮಾಡುತ್ತಾರೆ. ಸಾಸಿವೆಯ ಸಮಾನ ಸಣ್ಣ ಮಾತನ್ನು ಕೂಡ ಪರ್ವತದ ಸಮಾನ ಮಾಡಿಬಿಡುತ್ತಾರೆ. ಮಹಾರಥಿಗಳು ಪರ್ವತವನ್ನೂ ಕೂಡ ಸಾಸಿವೆಯ ಸಮಾನ ಅನುಭವ ಮಾಡುತ್ತಾರೆ. ಗೋಡೆ ಸವಾರರು ಮಧ್ಯದ ಸ್ಥಿತಿಯಲ್ಲಿರುತ್ತಾರೆ. ಏನು ಮಾಡುವುದು, ಹೇಗೆ ಮಾಡುವುದು ಎಂದು ಗೋಡೆ ಸವಾರರು ಯೋಚನೆ ಮಾಡುತ್ತಾರೆ. ಕುದುರೆ ಸವಾರರು ಈಗ ಏನು ಮಾಡುವುದು, ಹೇಗೆ ಮಾಡುವುದು ಎಂದು ಯೋಚನೆ ಮಾಡುತ್ತಾರೆ. ಈಗ ನಾವು ನಮ್ಮಲ್ಲಿ ಸೂಕ್ಷ್ಮ ದೇವತಾ ಸ್ವರೂಪದ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಹಾವೀರರ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರ್ವತವನ್ನು ಸಾಸಿವೆಯ ಸಮಾನ ಅನುಭವ ಮಾಡಬೇಕು. ಇಲ್ಲಿ ನಡೆಯುತ್ತಿರುವ ಯಾವ ಮಾತು ಹೊಸ ಮಾತೇನೂ ಅಲ್ಲ. ಇದ್ಯಾವುದೂ ಹೊಸದಲ್ಲ, ನಥಿಂಗ್ ನ್ಯೂ. ನಮ್ಮ ಜೀವನದಲ್ಲಿ ಎಲ್ಲೂ ಯಾವ ಕ್ಷಣಕ್ಕೂ ಕೆಟ್ಟದ್ದು ಆಗಲು ಸಾಧ್ಯ ಇಲ್ಲ. ಹಿಂದೆ ಕೂಡ ಒಳ್ಳೆಯದೇ ಆಗಿತ್ತು, ಈಗಲೂ ಒಳ್ಳೆಯದೇ ಆಗುತ್ತಾ ಇದೆ, ಮುಂದೆ ಕೂಡ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬೇಕಾದರೂ ಇರಬಹುದು,
ಆದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಏಕೆಂದರೆ ನಮ್ಮ ಜೊತೆಗೆ ಪರಮಾತ್ಮ ತಂದೆ ಕುಳಿತಿದ್ದಾರೆ. ಈ ಮಾತನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡಿಕೊಳ್ಳಬೇಕು. ಪ್ರತಿ ಮಾತಿನಲ್ಲೂ ನಾವು ಶುಭ ಸಂಕಲ್ಪವನ್ನು ಇಟ್ಟುಕೊಳ್ಳಬೇಕು, ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳಬೇಕು. ಆ ಶುಭ ಸಂಕಲ್ಪ ದೃಢ ಸಂಕಲ್ಪ ಕಾರ್ಯವನ್ನು ಮಾಡುತ್ತದೆ. ನಮ್ಮ ಜೀವನದಲ್ಲಿ ಮಾಯೆ ಬಂದಾಗ ನಾವು ಒಳ್ಳೆಯ ಸಂಕಲ್ಪವನ್ನು ಮಾಡಲು ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸುಸ್ತಿನ ಅನುಭವ ಆಗುತ್ತದೆ. ಆಗ ನಮಗೆ ಖುಷಿ ಇರುವುದಿಲ್ಲ. ಸದಾ ಖುಷಿ ಅನ್ನುವಂತಹ ಪೌಷ್ಟಿಕ ಆಹಾರವನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾರು ರಾಯಲ್ ವ್ಯಕ್ತಿಗಳಾಗಿರುತ್ತಾರೋ ಅವರು ಸ್ವಲ್ಪ ಊಟವನ್ನು ಮಾಡುತ್ತಾರೆ, ಆದರೆ ಶಕ್ತಿಶಾಲಿ ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ. ಇನ್ನು ಯಾರು ಲೋಭಕ್ಕೆ ವಶ ಆಗಿರುತ್ತಾರೋ, ನಾಲಿಗೆಯ ರುಚಿಗೆ ವಶ ಆಗಿರುತ್ತಾರೋ, ಅವರು ಅದು ಬೇಕು ಇದು ಬೇಕು ತಿನ್ನಲು ಎಂದು ಇಷ್ಟಪಡುತ್ತಿರುತ್ತಾರೆ. ಅಂದರೆ ಅವರ ನಾಲಿಗೆ ಅವರ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಈಗ ನಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಇಚ್ಛೆ ಇರಬಾರದು, ಆಸೆಗಳಿರಬಾರದು. ಏಕೆಂದರೆ ನಾನೀಗ ಈ ಜಗತ್ತಿನಿಂದ ಭಿನ್ನ ಆಗಿ ಸೂಕ್ಷ್ಮ ದೇವತೆ ಆಗಬೇಕು. ಮನಸ್ಸಿಗೆ ಬುದ್ಧಿಗೆ ಬಹಳ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಒಳ್ಳೆಯ ಔಷಧಿಯನ್ನು ಕೊಡಬೇಕು. ನನ್ನಲ್ಲಿ ಸೂಕ್ಷ್ಮ ದೇವತೆಯ ಎಲ್ಲಾ ಲಕ್ಷಣಗಳು ಕಾಣಿಸಬೇಕು. ನನ್ನ ಗುರಿಯೇ ಸೂಕ್ಷ್ಮ ದೇವತೆ ಆಗುವುದಾಗಿದೆ. ಆದರೆ ಸೂಕ್ಷ್ಮ ದೇವತೆ ಆಗುವ ಲಕ್ಷಣಗಳು ನನ್ನಲ್ಲಿ ಕಡಿಮೆ ಕಾಣಿಸುತ್ತಾ ಇದೆ ಅಂದರೆ ಯಾವ ಲಕ್ಷಣ ನನ್ನಲ್ಲಿ ಕಡಿಮೆ ಇದೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾನೀಗ ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಮೊದಲನೆಯದಾಗಿ ಈ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಸದಾ ಪರಮಾತ್ಮ ತಂದೆಯ ಸಂಘದಲ್ಲಿ ಇರಬೇಕು. ಯಾವುದೇ ದೇಹದಾರಿಗಳ ಕಡೆ ಸ್ವಲ್ಪವೂ ಆಸಕ್ತಿ ಇರಬಾರದು. ಆಸಕ್ತಿ ನಮ್ಮ ವಿಚಾರವನ್ನು ಶ್ರೇಷ್ಠವಾಗಿಟ್ಟುಕೊಳ್ಳಲು ಬಿಡುವುದಿಲ್ಲ. ಯಾರ ಕಡೆ ಆಸಕ್ತಿ ಇರುತ್ತದೆಯೋ ಬುದ್ಧಿ ಅದೇ ಕಡೆ ಹೋಗುತ್ತಿರುತ್ತದೆ. ಆಸಕ್ತಿ ಬುದ್ಧಿಯನ್ನು ವಿಚಲಿತ ಮಾಡುತ್ತದೆ. ಈಗ ನಾವು ಸದಾ ಶ್ರೇಷ್ಠ ಸ್ಥಿತಿಯಲ್ಲೇ ಇರಬೇಕು. ಯಾರು ಅನ್ಯರನ್ನು ನೋಡಿ ಅವರಿಗೆ ಆಕರ್ಷಿತರಾಗುತ್ತಾರೋ ಅವರಿಗೆ ಮುರುಳಿ ಕೂಡ ಇಷ್ಟ ಆಗುವುದಿಲ್ಲ. ಮುರುಳಿ ಕೇಳಲು ಅವರಿಗೆ ಇಷ್ಟ ಆಗದೇ ಇರುವ ಕಾರಣ ನಮಗೆ ಸುಸ್ತಾಗಿದೆ ಎಂದು ಹೇಳುತ್ತಾರೆ. ಅವರಿಗೆ ಯೋಗ ಕೂಡ ಮಾಡಲು ಆಗುವುದಿಲ್ಲ, ಯೋಗವೂ ಅವರಿಗೆ ಇಷ್ಟ ಆಗುವುದಿಲ್ಲ. ಯೋಗದ ಸಮಯದಲ್ಲಿ ಮನಸ್ಸಿನಲ್ಲಿ ಬೇರೆ ವಿಚಾರವೇ ನಡೆಯುತ್ತಿರುತ್ತದೆ, ಬುದ್ಧಿಯಲ್ಲಿ ಬೇರೆ ವಿಚಾರವೇ ನಡೆಯುತ್ತಿರುತ್ತದೆ. ಜ್ಞಾನದ ಬಗ್ಗೆ ಪ್ರೀತಿ ಇಲ್ಲ, ಯೋಗದಲ್ಲಿ ಆಸಕ್ತಿ ಇಲ್ಲ ಅಂದರೆ ತಿಳಿದುಕೊಳ್ಳಬೇಕು ನನ್ನ ಬುದ್ಧಿಯಲ್ಲಿ ಎಲ್ಲೋ ಏನೋ ತಪ್ಪು ವಿಚಾರ ನಡೆಯುತ್ತಾ ಇದೆ. ನಮಗೆ ಪರಮಾತ್ಮ ತಂದೆ ಕನ್ನಡಿಯನ್ನು ಕೊಟ್ಟಿದ್ದಾರೆ. ಪ್ರತಿದಿನ ಸ್ವಯಂ ಅದರಲ್ಲಿ ನೋಡಿಕೊಳ್ಳಬೇಕು. ಜ್ಞಾನ ಮತ್ತು ಯೋಗದ ಧಾರಣೆಯಲ್ಲಿ ಸ್ವಲ್ಪ ಕಷ್ಟದ ಅನುಭವ ಆದರೆ ತಿಳಿದುಕೊಳ್ಳಬೇಕು ನನ್ನ ಜೀವನದಲ್ಲಿ ಎಲ್ಲೋ ನಾನು ತಪ್ಪನ್ನು ಮಾಡುತ್ತಿದ್ದೇನೆ. ಈಗ ನನ್ನ ಗಾಡಿ ಸರಿಯಾಗಿ ನಡೆಯುತ್ತಿಲ್ಲ. ಗಾಡಿ ಸರಿಯಾಗಿ ಹೋಗದೇ ಇದ್ದರೆ ಆಕ್ಸಿಡೆಂಟ್ ಅಂತೂ ಆಗುತ್ತದೆ. ಅದಕ್ಕೋಸ್ಕರ ಬಾಬಾರವರ ಶ್ರೀಮತವನ್ನು ಅರ್ಥ ಮಾಡಿಕೊಂಡು ಆ ಶ್ರೀಮತದಂತೆ ನಡೆಯಬೇಕು. ಆಗ ನನಗೆ ಶಕ್ತಿ ಸಿಗುತ್ತದೆ. ನಾವು ಎಲ್ಲಿ ತಪ್ಪುತ್ತಿದ್ದೆವೋ ಆ ತಪ್ಪನ್ನು ತಂದೆಯ ಮುಂದೆ ಹೇಳು, ತಂದೆಯಿಂದ ಶ್ರೀಮತವನ್ನು ತೆಗೆದುಕೊಂಡು ಆ ಶ್ರೀಮತದಂತೆ ನಡೆಯುವ ಶಕ್ತಿಯನ್ನು ನನ್ನಲ್ಲಿ ತುಂಬಿ ಎಂದು ಪರಮಾತ್ಮ ತಂದೆಗೆ ಹೇಳಿ ಸರ್ವ ಶಕ್ತಿವಂತನಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ನಾವೀಗ ಸ್ವಯಂ ಶಕ್ತಿಯ ಸೂಕ್ಷ್ಮ ದೇವತೆಗಳಾಗಬೇಕು, ಪವಿತ್ರತೆಯ ಸೂಕ್ಷ್ಮ ದೇವತೆ ಆಗಬೇಕು, ಶಾಂತಿಯ ಸೂಕ್ಷ್ಮ ದೇವತೆ ಆಗಬೇಕು. ಜ್ಞಾನ ಯೋಗವನ್ನು ಆಂತರ್ಯದಲ್ಲಿ ಧಾರಣೆ ಮಾಡಿಕೊಳ್ಳುವ ಆಸಕ್ತಿ ಇರಬೇಕು. ಯಾರಲ್ಲಿ ದುಃಖದ ಸಂಸ್ಕಾರ ಇರುತ್ತದೆಯೋ ಅವರಿಗೂ ಕೂಡ ಪರಮಾತ್ಮ ತಂದೆ ಹೇಳುವ ಪ್ರತಿಯೊಂದು ಮಾತು ಸರಿ ಎಂದು ಅನುಭವ ಆಗುವುದಿಲ್ಲ. ಈಗ ನಾವು ದುಃಖ ಪಡುವ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ನನ್ನ ಜೀವನದಲ್ಲಿ ಎಲ್ಲೋ ನಾನು ಮಾರ್ಗವನ್ನು ತಪ್ಪುತ್ತಿದ್ದೇನೆ, ಆದ್ದರಿಂದ ನನಗೆ ಪುರುಷಾರ್ಥವನ್ನು ಮಾಡಲು ಆಗುತ್ತಿಲ್ಲ, ಸೂಕ್ಷ್ಮ ದೇವತಾ ಸ್ವರೂಪವನ್ನು ತಲುಪಲು ಸಾಧ್ಯ ಆಗುತ್ತಿಲ್ಲ. ಈಗ ಎಲ್ಲಿ ನಾನು ತಪ್ಪುತ್ತಿದ್ದೇನೋ ಆ ತಪ್ಪನ್ನು ಸರಿಪಡಿಸಿಕೊಂಡು
ನನ್ನಲ್ಲಿರುವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಎಂದೂ ಕೂಡ ಈ ರೀತಿ ಯೋಚಿಸಬಾರದು, ನನ್ನಲ್ಲಿ ಏನು ಅವಗುಣ ಇದೆಯೋ, ನನಗಿಂತ ಜಾಸ್ತಿ ಅವಗುಣ ಬೇರೆಯವರಲ್ಲಿ ಇದೆ ಎಂದು ಯೋಚಿಸಬಾರದು. ನನಗಿಂತ ಜಾಸ್ತಿ ಅವಗುಣ ಅನ್ಯರಲ್ಲಿ ಇದೆ ಎಂದು ಯೋಚಿಸುತ್ತ ನಮ್ಮನ್ನು ನಾವು ಪುರುಷಾರ್ಥದಲ್ಲಿ ಸಡಿಲ ಮಾಡಿಕೊಳ್ಳಬಾರದು. ಒಂದು ವೇಳೆ ಅವಗುಣದ ಅಂಶ ನಮ್ಮಲ್ಲಿ ಇದ್ದರೂ ಕೂಡ ಆ ಅಂಶ ವಂಶ ಆಗುತ್ತದೆ. ಅದು ಒಂದು ದಿನ ಬಹಳ ದೊಡ್ಡ ರೂಪವನ್ನು ತೆಗೆದುಕೊಳ್ಳುತ್ತದೆ. ಆಗ ನಾವು ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಆಗುವುದಿಲ್ಲ. ನಮ್ಮ ಪದವಿಯನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ನಮ್ಮ ಆಂತರ್ಯದಲ್ಲಿರುವ ಎಲ್ಲಾ ಕಷ್ಟದ ಬಗ್ಗೆ ತಿಳಿದುಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ಏನೇನು ಪರಿಸ್ಥಿತಿ ಇದೆ, ಏನು ತೊಂದರೆ ಇದೆ ಅನ್ನುವುದು ನಮಗಿಂತ ಚೆನ್ನಾಗಿ ಪರಮಾತ್ಮ ತಂದೆಗೆ ಗೊತ್ತಿದೆ. ನಮ್ಮ ಆಂತರ್ಯವನ್ನು ತಂದೆ ಅರ್ಥ ಮಾಡಿಕೊಂಡು ನಮಗೆ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ತಿಳಿಸಿ ನಮ್ಮ ಕಣ್ಣನ್ನು ತೆರೆಯುತ್ತಿದ್ದಾರೆ. ಈಗ ನಮ್ಮ ಮನಸ್ಸು ಸದಾ ಹೇಳಬೇಕು, ನನ್ನ ಕಣ್ಣು ಸದಾ ತೆರೆದಿರಬೇಕು. ಆ ಕಣ್ಣಿನಿಂದ ನಾನು ಸದಾ ಪರಮಾತ್ಮ ತಂದೆಯನ್ನೇ ನೋಡುತ್ತಿರಬೇಕು ಮತ್ತು ತಂದೆ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಸದಾ ಮೊಳಗುತ್ತಿರಬೇಕು. ಎಷ್ಟು ಸಮಯ ನಾವು ತಂದೆಯನ್ನು ನೋಡುತ್ತಿರುತ್ತೇವೆ, ಎಷ್ಟು ಸಮಯ ಪರಮಾತ್ಮ ತಂದೆಯ ಮಾತನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಿರುತ್ತೇವೆ, ಅಷ್ಟು ನಮಗೆ ಗೊತ್ತಾಗುತ್ತದೆ ನನಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ಇದೆ ಎಂದು. ಯಾರ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆಯೋ ಅವರ ವಿಚಾರವೇ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಮನಸ್ಸಿನ ಕಣ್ಣಿಗೆ ಅವರೇ ಹೆಚ್ಚು ಸಮಯ ಕಾಣಿಸುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆಯ ಬಗ್ಗೆ ನನಗೆ ಹೆಚ್ಚು ಪ್ರೀತಿ ಇದೆ ಅಂದರೆ ತಂದೆಯೇ ಕಾಣಿಸುತ್ತಿರಬೇಕು, ತಂದೆಯ ಮಾತೇ ಮನಸ್ಸಿನಲ್ಲಿ ಧಾರಣೆ ಆಗಿರಬೇಕು. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾವ ಮಾತು ಬುದ್ಧಿಯಲ್ಲಿ ಇರಬಾರದು. ಬುದ್ಧಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿದ್ದಾಗ ಬುದ್ಧಿ ನಮಗೆ ಬಹಳಷ್ಟು ಸಹಯೋಗವನ್ನು ಕೊಡಬಹುದು. ನಮ್ಮ ಮನಸ್ಸಿನ ಮಾತನ್ನು ನಾವೀಗ ಸ್ವೀಕಾರ ಮಾಡಬಾರದು. ಮನಸ್ಸು ಹೇಗೆ ಹೇಳುತ್ತದೆಯೋ ಹಾಗೆ ಈಗ ನಾವು ಕೇಳಬಾರದು, ಮನ್ಮಥದಂತೆ ನಡೆಯಬಾರದು. ಆಗ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗುತ್ತದೆ. ಯೋಗವನ್ನು ಮಾಡಿದಾಗ ನಮಗೆ ಬಹಳಷ್ಟು ಶಕ್ತಿ ಸಿಗುತ್ತದೆ. ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಮೊದಲು ನಾವು ನಿರ್ವಿಕಾರಿಗಳಾಗಬೇಕು, ಅದರ ಜೊತೆಗೆ ನಿರ್ಅಹಂಕಾರಿಗಳಾಗಬೇಕು. ನಿರ್ಅಹಂಕಾರಿ ಆದಾಗ ನಾವು ನಿರ್ವಿಕಾರಿಗಳಾಗಲು ಸಾಧ್ಯ, ನಿರ್ವಿಕಾರಿಗಳಾದಾಗ ಅಶರೀರಿ ಆಗಲು ಸಾಧ್ಯ. ಈಗ ನಾವು ಸದಾ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಯಂನ್ನು ಸರ್ವ ವಿಕಾರಗಳಿಂದ ಮುಕ್ತ ಆದಂತಹ ಪವಿತ್ರ ಆತ್ಮನಾನು, ಶ್ರೇಷ್ಠ ಆತ್ಮನಾನು, ಪೂಜ್ಯ ಆತ್ಮನಾನು, ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಬೇಕು. ಆಗ ನಾವು ಅಭಿಮಾನದಿಂದ ಮುಕ್ತ ಆಗುತ್ತೇವೆ. ಆಗ ನಾವು ಸೂಕ್ಷ್ಮ ದೇವತೆಗಳಾಗಲು ಸಾಧ್ಯ. ಆತ್ಮರಾದ ನಾವು ಆ ನಿರ್ವಿಕಾರಿ ಜಗತ್ತಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ನಮಗೆ ಪುನಃ ಆ ನಿರ್ವಿಕಾರಿ ಜಗತ್ತಿಗೆ ಹೋಗಲು ಒಂದು ಸೆಕೆಂಡ್ ಸಾಕು. ಸೆಕೆಂಡ್ ನಲ್ಲಿ ನಾವು ಅವ್ಯಕ್ತ ಲೋಕಕ್ಕೆ ಹೋಗಬಹುದು, ಸೆಕೆಂಡ್ ನಲ್ಲಿ ಅವ್ಯಕ್ತ ಲೋಕದಿಂದ ವಾಪಸ್ ಬರಬಹುದು. ಅಂದರೆ ಸೂಕ್ಷ್ಮ ಲೋಕಕ್ಕೆ ಒಂದು ಸೆಕೆಂಡ್ ನಲ್ಲಿ ಹೋಗಬಹುದು, ಸೆಕೆಂಡ್ ನಲ್ಲಿ ಸೂಕ್ಷ್ಮ ಲೋಕದಿಂದ ಇಲ್ಲಿಗೆ ಬರಬಹುದು. ಅದೇ ರೀತಿ ನಾವು ಒಂದು ಸೆಕೆಂಡ್ ನಲ್ಲಿ ನಿರಾಕಾರಿ ಜಗತ್ತಿಗೆ ಹೋಗಬಹುದು ಮತ್ತು ಸೆಕೆಂಡ್ ನಲ್ಲಿ ನಿರಾಕಾರಿ ಜಗತ್ತಿನಿಂದ ಈ ಸೃಷ್ಟಿಗೆ ವಾಪಸ್ ಬರಬಹುದು. ಸೆಕೆಂಡ್ ನಲ್ಲಿ ನಮ್ಮ ನಿಜ ಮನೆಗೆ ಹೋಗಬಹುದು ಮತ್ತು ಸೆಕೆಂಡ್ ನಲ್ಲಿ ನಮ್ಮ ನಿಜ ಮನೆಯಿಂದ ವಾಪಸ್ ಬರಬಹುದು. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಬೇಕು, ನಾವೀಗ ಏನು ಒಂದೊಂದು ಸೆಕೆಂಡ್ ಅನ್ನು ಕಳೆಯುತ್ತಿದ್ದೇವೆ, ಆ ಒಂದೊಂದು ಸೆಕೆಂಡ್ ನಲ್ಲೂ ಪಾವನ ಆಗುವ ಪುರುಷಾರ್ಥವನ್ನು ಮಾಡಿದರೆ ಅವ್ಯಕ್ತ ವತನದಲ್ಲಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ಮಾಡಿದರೆ ನಮಗೆ ವಾಪಸ್ ಹೋಗಲು ಒಂದು ಸೆಕೆಂಡ್ ಸಾಕು. ಈಗ ನಾವು ಸಂಪೂರ್ಣ ಪಾವನ ಆಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಗುರಿಯನ್ನು ಯಾವ ಕಾರಣಕ್ಕೂ ಮರೆಯಬಾರದು. ಒಂದು ವೇಳೆ ನಮ್ಮ ಸಮ್ಮುಖದಲ್ಲಿ ಗುರಿ ಇಲ್ಲ ಅಂದರೆ ನಮ್ಮಲ್ಲಿ ಆ ಸೂಕ್ಷ್ಮ ದೇವತೆಯ ಲಕ್ಷಣಗಳು ಧಾರಣೆ ಆಗುವುದಿಲ್ಲ. ಈಗ ಸೂಕ್ಷ್ಮ ದೇವತೆಯಲ್ಲಿರುವ ಎಲ್ಲಾ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಮೊದಲು ಸೂಕ್ಷ್ಮ ದೇವತೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು, ನಂತರ ಅನುಭವ ಮಾಡಬೇಕು, ನಂತರ
ಆ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಸೂಕ್ಷ್ಮ ದೇವತೆಯ ಬಗ್ಗೆ ಅನೇಕ ಬಾರಿ ತಿಳಿಸಿದ್ದಾರೆ. ಸೂಕ್ಷ್ಮ ದೇವತೆಯ ಕಾಲು ಈ ಭೂಮಿಯ ಮೇಲೆ ಇರುವುದಿಲ್ಲ. ಅಂದರೆ ನಾವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಅದಕ್ಕೋಸ್ಕರ ಈ ದೇಹ, ದೇಹದ ಜಗತ್ತು, ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ಪ್ರಪಂಚದಿಂದ ನಮ್ಮ ಮನಸ್ಸು ಬುದ್ಧಿಯನ್ನು ದೂರ ಮಾಡಿಕೊಳ್ಳಬೇಕು. ಸೂಕ್ಷ್ಮ ದೇವತೆಗಳು ಅಂದರೆ ಸದಾ ಹಗುರರಾಗಿರುತ್ತಾರೆ. ನಾವು ದೇಹಾಭಿಮಾನದಲ್ಲಿ ಇದ್ದರೆ ನಾನು ನನ್ನದು ಅನ್ನುವಂತಹ ಮಾತು ಹೊರೆಯ ಅನುಭವವನ್ನು ಮಾಡಿಸುತ್ತದೆ. ಎಲ್ಲಿಯವರೆಗೂ ದೇಹಾಭಿಮಾನದ ಹೊರೆಯ ಅನುಭವದಲ್ಲಿ ಸ್ಥಿತ ಆಗಿರುತ್ತೇವೋ ಅಲ್ಲಿಯವರೆಗೂ ನಾವು ಸೂಕ್ಷ್ಮ ದೇವತೆಗಳಾಗಿ ಮೇಲೆ ಹಾರಲು ಸಾಧ್ಯ ಇಲ್ಲ. ಏಕೆಂದರೆ ಭಾರವಾಗಿರುವ ವಸ್ತು ಎಂದೂ ಮೇಲೆ ಹಾರಲು ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ದೇಹಾಭಿಮಾನದ ಹೊರೆಯಿಂದ ಮುಕ್ತ ಆಗಬೇಕು. ಸದಾ ಸ್ವಯಂ ಹಗುರವಾದಂತಹ ಸೂಕ್ಷ್ಮ ದೇವತೆ, ನನ್ನ ಮನಸ್ಸು ಹಗುರವಾಗಿದೆ, ನನ್ನ ಬುದ್ಧಿಯೂ ಹಗುರವಾಗಿದೆ ಎಂದು ಮನಸ್ಸು ಬುದ್ಧಿಯನ್ನು ವ್ಯರ್ಥದಿಂದ ಸಂಪೂರ್ಣ ಮುಕ್ತ ಮಾಡಿಕೊಳ್ಳಬೇಕು. ಒಂದು ವೇಳೆ ಮನಸ್ಸು ಅಥವಾ ಬುದ್ಧಿಯಲ್ಲಿ ವ್ಯರ್ಥದ ಹೊರೆ ಇತ್ತು ಅಂದರೆ ನಾವು ಸೂಕ್ಷ್ಮ ದೇವತೆಗಳಾಗಿ ಮೇಲೆ ಹಾರಲು ಸಾಧ್ಯ ಆಗುವುದಿಲ್ಲ. ಈಗ ನಾವು ಸಂಪೂರ್ಣ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆ ಆಗಬೇಕು. ಬ್ರಹ್ಮ ತಂದೆ ಸಂಪೂರ್ಣ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ಈ ವ್ಯಕ್ತ ಜಗತ್ತಿನಿಂದ ದೂರಾಗಿ ಪ್ರತಿಕ್ಷಣ ಸೂಕ್ಷ್ಮ ದೇವತಾ ಲೋಕದಲ್ಲಿ ತಮ್ಮನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಅನುಭವ ಮಾಡುತ್ತಿದ್ದರು. ಅದೇ ರೀತಿ ನಾವು ಕೂಡ ಈ ವ್ಯಕ್ತ ದೇಹ ಮತ್ತು ವ್ಯಕ್ತ ಜಗತ್ತಿನಿಂದ ಸ್ವಯಂ ಭಿನ್ನ ಮಾಡಿಕೊಂಡು ಅವ್ಯಕ್ತ ವತನದ ನಿವಾಸಿ ನಾನು, ಅವ್ಯಕ್ತ ಲೋಕದಲ್ಲಿ ನಾನು ಸಂಪೂರ್ಣ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇನೆ. ಸಂಪೂರ್ಣ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತಾ ಸ್ವರೂಪದ ಶರೀರದಲ್ಲಿ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ. ನಾನು ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಆಗಿದ್ದೇನೆ, ಸಂಪನ್ನ ಆಗಿದ್ದೇನೆ. ಬ್ರಹ್ಮ ತಂದೆಯ ಸಾನ್ನಿಧ್ಯದಲ್ಲಿ ಕುಳಿತು ಬಾಪ್ದಾದಾರವರಿಂದ ಅಪಾರ ಶಕ್ತಿಯನ್ನು ಪಡೆದುಕೊಂಡು ನಾನು ಸಂಪೂರ್ಣ ಪವಿತ್ರತೆಯ ಸೂಕ್ಷ್ಮ ದೇವತೆ ಆಗಿದ್ದೇನೆ. ಪರಮಾತ್ಮ ತಂದೆಯಿಂದ ಪವಿತ್ರತೆಯ ಶಕ್ತಿಯನ್ನು ಪಡೆದುಕೊಂಡು ಪವಿತ್ರತೆಯ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ. ಪರಮಾತ್ಮ ತಂದೆಯಿಂದ ಸಂಪೂರ್ಣ ಶಾಂತಿಯ ಶಕ್ತಿಯನ್ನು ಪಡೆದುಕೊಂಡು ಶಾಂತಿಯ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ. ಪರಮಾತ್ಮ ತಂದೆಯಿಂದ ಸರ್ವ ಶಕ್ತಿಗಳನ್ನು ಪಡೆದುಕೊಂಡು ಶಕ್ತಿಗಳ ದೇವತೆ ನಾನಾಗಿದ್ದೇನೆ. ಈ ರೀತಿ ಸ್ವಯಂ ಅನುಭವ ಮಾಡುತ್ತ ಸಂಪೂರ್ಣ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿ ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೂ ಶಾಂತಿಯ ದೇವತೆಯಾಗಿ ಶಾಂತಿಯ ದಾನವನ್ನು ನೀಡಬೇಕು. ಪವಿತ್ರತೆಯ ಸೂಕ್ಷ್ಮ ದೇವತೆಯಾಗಿ ಸರ್ವ ಆತ್ಮರನ್ನು ಪಾವನ ಮಾಡಬೇಕು, ಜಗತ್ತನ್ನೇ ಪಾವನ ಮಾಡಬೇಕು. ಶಕ್ತಿಯ ದೇವತೆಯಾಗಿ ದುರ್ಬಲ ಆಗಿರುವ ಆತ್ಮರನ್ನು ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡಬೇಕು, ಜಗತ್ತನ್ನೇ ಪರಿವರ್ತನೆ ಮಾಡಬೇಕು. ಪಾವನ ಸೃಷ್ಟಿಯನ್ನು ನಿರ್ಮಾಣ ಮಾಡುವುದು ಸೂಕ್ಷ್ಮ ದೇವತೆಗಳಾದ ನಮ್ಮ ಕರ್ತವ್ಯ ಆಗಿದೆ. ಸೂಕ್ಷ್ಮ ದೇವತೆಯಾಗಿ ಅಂತವಾಹಕ ಶರೀರದ ಮೂಲಕ ಜಗತ್ತಿನ ನಾಲ್ಕು ಕಡೆ ಸುತ್ತಾಡಿ ಜಗತ್ತಿನಲ್ಲಿರುವ ದುಃಖಿ ಆತ್ಮರಿಗೆ ಸುಖವನ್ನು ಕೊಡುವುದು ನಮ್ಮ ಕರ್ತವ್ಯ. ಈ ಅಂತಿಮ ಸೇವೆ ಈಗ ನಮ್ಮ ಸಮ್ಮುಖದಲ್ಲಿ ಇದೆ. ಈಗ ನಾವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿ ಭಕ್ತರಿಗೆ ಇಷ್ಟ ದೇವತಾ ಸ್ವರೂಪದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಸಿ ಭಕ್ತರ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡಿ ಅವರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಬೇಕು. ಸೂಕ್ಷ್ಮ ದೇವತೆಗಳಾದ ನಾವು ಮಾಸ್ಟರ್ ಮುಕ್ತಿದಾತ, ಮಾಸ್ಟರ್ ಜೀವನ್ ಮುಕ್ತಿದಾತ ಆಗಿ ಜಗತ್ತಿನ ಸರ್ವ ಆತ್ಮರಿಗೂ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು.
ಅಂತವಾಹಕ ಶರೀರದ ಮೂಲಕ ಸರ್ವ ಆತ್ಮರ ಸಮ್ಮುಖಕ್ಕೆ ಹೋಗಿ ಅವರಿಗೆ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು. ಅದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಮತ್ತು ಸಂಪನ್ನ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ವರೂಪದಲ್ಲಿ ನಿರಂತರ ಸ್ಥಿತ ಆಗಿರಬೇಕು. ಒಳ್ಳೆಯದು. ಓಂ ಶಾಂತಿ.